ಜ್ಯೋತಿ ಪ್ರಿಪರೇಷನ್ ಎಲ್ಲಿ ಬಂತು? ಎಲ್ಲ ಆಗಿದೆ, ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ. ಈ ಹೊಸ ಮನೆಗಳಿಗೆ ಸಮೇತ ಒಂದು ಹೊಸ ಮನೆ ಮತ್ತೆ ಶಿಫ್ಟಿಂಗ್ ಅದರಲ್ಲಿ ಡಿಸ್ಕಸ್ ಮಾಡಿದೀವಿ. ಅದಕ್ಕೂ ಒಂದು ಇದು ಮಾಡ್ತೀವಿ. ಈಗ ಬಾಡಿಗೆದಾರ ಗೊಂದಲ ಎಲ್ಲ ಇದಾಯ್ತು? ಬಾಡಿಗೆದಾರ ಗೊಂದಲ ಏನೋ ಇಲ್ಲಲ್ಲ, ಏನು ಗೊಂದಲ ಇದೆ? ಬಾಡಿಗೆದಾರರು ಆರ್ ಆರ್ ಮೀಟರ್ ಅವ್ರ ಅಕೌಂಟ್ ನಂಬರ್ ಇರ್ತದೆ, ಅದು ಪ್ಲಸ್ಸು ಅವ್ರದ್ದು ಇದ್ದರೆ, ಬಾಡಿಗೆ ಪತ್ರ ಇದ್ದರೆ ಅಥವಾ ವೋಟರ್ಸ್ ಐ ಡಿ ಇದ್ದರೆ ಸಾಕು. ಅವ್ರು ಆ ಮನೇಲಿ ಇದ್ದಾರೆ ಅಂದಿಟ್ಬಿಟ್ಟು ಗುರುತು ಚೀಟಿ ಯಾವ್ದಾದ್ರು ಒಂದು ಕೊಟ್ಬಿಟ್ರೆ ಸಾಕು, ಬೇರೆ ಏನು ಗೊಂದಲ. ಆಧಾರು ಲಿಂಕ್ ಆಗಬೇಕು ಅಂದ್ಬಿಟ್ಟು ಇಲ್ಲ ಕರ್ತಾ, ಅದನ್ನು ನಾವು ಇದು ಮಾಡ್ತಾ ಇದೀವಿ. ಅದನ್ನು ನಾನು ಹೇಳ್ತೀನಿ ನಿಮಗೆ ಕರೆಕ್ಟಾಗಿ, ನಿಮಗೆ ಪ್ರೆಸ್ ಕಾನ್ಫರೆನ್ಸ್ ಕರೆಸಿ ಹೇಳ್ತೀನಿ. ಈಗ ಸುಮ್ಮನೆ ಕನ್ಫ್ಯೂಸ್ ಮಾಡೋದು ಬೇಡ. ಓಕೆ, ಅದಕ್ಕೆ ನಾವು ಸರಳ ಮಾಡಲಿಕ್ಕೆ ಇವತ್ತು ನಾನು ಮಂಡೆ ಬೆಳಗ್ಗೆ ಮೀಟಿಂಗ್ ಇಟ್ಕೊಂಡಿದ್ದೀನಿ ಆಫೀಸರ್ಸ್ ಅಲ್ಲಿ. ಅದಾದಮೇಲೆ ನಿಮಗೆ ಪ್ರೆಸ್ಗೆ ಬ್ರೀಫ್ ಮಾಡ್ತೀನಿ. ಸಿ, ಅದೊಂದು ಆಪ್ಷನ್. ಅದಕ್ಕೆ ಬೇರೆ ಬೇರೆ ಆಪ್ಷನ್ ಕೊಟ್ಟಿದ್ದೇನಲ್ಲ, ಹೇಳಿದೆನಲ್ಲ, ಇದು ವೋಟರ್ಸ್ ಐ ಡಿ ಕಾರ್ಡ್ ಇದ್ದರೆ ಅಥವಾ ಅವ್ರದ್ದು ಆ ಮನೇಲಿ ಪಾಸ್ಪೋರ್ಟು ಇದ್ದರೆ, ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರೊಂದು ಆ ಮನೇಲಿ ಇದ್ದಾರೆ ಅಂದಿಟ್ಬಿಟ್ಟು ಒಂದು ಕೊಡಬೇಕಷ್ಟೇ. ಅದ್ರ ಮೇಲೆ ನಾವು ಕೊಡ್ತಾ ಇಲ್ಲ, ನಾವು ಕೊಡ್ತಾ ಇರೋದು ಅವ್ರ ಕನ್ಸಂಪ್ಷನ್ ಮೇಲೆ ಕೊಡ್ತಾ ಇರೋದು. ಬಟ್ ಆ ಮನೇಲಿ ಅವರಿದ್ದಾರೆ ಅಂದಿಟ್ಟು ಆರ್ ಆರು ಅವ್ರ ಹೆಸರಲ್ಲಿ ಇದ್ದುಬಿಟ್ಟು ನೋಡಿ, ಎಲ್ಲ ಅಸ್ತ್ರ ಮಾಡ್ತಾರೆ. ಅವ್ರೇನು ತಿಳ್ಕೊಂಡಿದ್ದಾರೆ, ನಾವು ಜಾರಿಗೊಳಿಸೋದಿಲ್ಲ, ಇದಾಗ್ತದೆ, ಆ ಥರ ಏನಾಗೋದಿಲ್ಲ. ಎಲ್ಲ ಕರೆಕ್ಟಾಗಿ ಇವ್ರಿಗೆ ಬಾಡಿಗೆದಾರರಿಗೂ ಮನೆ ಓನರ್ಗೆ ಎಲ್ಲರಿಗೂ 200 meter ಇದು ಯೂನಿಟ್ವರೆಗೆ ಇರುವವರಿಗೆ ನಾವು ಫ್ರೀ ಕೊಡ್ತೀವಿ ಅಂತಟ್ಬಿಟ್ಟು ಅದು ನಿಬಂಧನೆಗಳು ಹಾಕಿದೀವಲ್ಲ, ಆವರೇಜ್ ತಗೊಂಡು ಅಷ್ಟು ಮಾಡ್ತೀವಿ. ಹೇಳ್ತಿಲ್ಲ, ಆಗಸ್ಟ್ ಫಸ್ಟ್ ಜುಲೈಯಿಂದ ಇದು ಕೊಡಬೇಕಾಗಿಲ್ಲ, ಈ ತಿಂಗಳದ್ದು ಮಾತ್ರ ಕೊಡೋದು ಅವರು, ಜುಲೈಯಿಂದ ಕೊಡಬೇಕಾಗಿಲ್ಲ. ಬೆಂಗಳೂರಲ್ಲಿ ಮೋಸ್ಟ್ಲಿ ಗುಲ್ಬರ್ಗ, ಅದು ಫೈನಲ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ. ಕಸದಾಗ ಏನಿಲ್ಲ, ಸೇಮೆ ನಾವು ಹೇಳಿದೀವಿ ಫ್ರೀ ಕೊಡ್ತೀವಿ 200 unit ತನಕ, 12 ತಿಂಗಳದ ಆವರೇಜ್ ತಗೊಳ್ತೀವಿ, 10% ಎಕ್ಸ್ಟ್ರಾ ಕೊಡ್ತೀವಿ, ಅದು ಬೇಸಿಕ್ಕು, ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಅದಕ್ಕೆ ಮತ್ತೆ ಷರತ್ತಿಲ್ಲ. ಇದನ್ನು ಜಾರಿಗೊಳಿಸಬೇಕಾದ್ರೆ ಷರತ್ತುಗಳಿಗೆ ಇರುವುದನ್ನು ಸಿಂಪ್ಲಿಫೈ ಮಾಡಲಿಕ್ಕಿರೋ ಸಭೆ ಮಾಡ್ತಾ ಇದೆ. ಅದು ಅವರಿಗೂ ಸಮೇತ ಮುಖ್ಯಮಂತ್ರಿಯವರು ಒಪ್ಪಿದ್ದಾರೆ, ಅವರು ಇದು ಮಾಡ್ತಾರೆ, ಅವರಿಗೂ ಮತ್ತು ಶಿಫ್ಟ್ ಆಗಿರ್ತಾರಲ್ಲ. ಈಗ ನನಗೆ ತೊಂದರೆ ಏನು ಗೊತ್ತಾ, ನಿಮಗೆ ಇದು ಹೇಳ್ಬಿಟ್ರೆ ಬೇರೆಯವ್ರಲ್ಲ ಗಲಾಟೆ ಮಾಡ್ತಾರೆ ನನಗೆ, ಏ ಬರೀ ಅವರಿಗೆ ಮಾತ್ರ ಹೇಳಿದ್ರೆ ನಿಮಗೆ ಹೇಳಿ ಅಲ್ಲ. ಸರಿ, ಗಲಾಟೆ ಮಾಡುವಾಗ ಎಲ್ಲರೂ ಗಲಾಟೆ ಮಾಡ್ತಾರೆ, ಯಾಕೆ ನೀವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಬೇಕಾಗಿತ್ತು. ಅದಕ್ಕೆ ನಾನು ಮಂಡೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಎಲ್ಲ ವಿವರಗಳನ್ನ ಹೇಳ್ತೀವಿ. ಇಲ್ಲ, ಅದಕ್ಕೂ ಸಮಸ್ಯೆಗೆ ಪರಿಹಾರ ಸಿ ಎಂ ಕೊಟ್ಟಿದ್ದಾರೆ. ಈಗ ಗೊತ್ತಾಯ್ತಲ್ಲ, ಸಿ ಎಂ ಒಟ್ಟಿಗೆ ಮಾತಾಡ್ಬಿಟ್ಟು ಅವ್ರು ಒಪ್ಪಿದ್ದಾರೆ, ಅವ್ರು ಹೇಳಿದ್ದಾರೆ, ಸಜೆಷನ್ ಕೊಟ್ಟಿದ್ದಾರೆ ಏನು ಮಾಡಬೇಕು. ಅದಕ್ಕೂ ಸಮೇತ ಪರಿಹಾರ ನಾನು ಸೋಮವಾರ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್.